ಪ್ರಸ್ತುತ ಸರ್ಕಾರದಲ್ಲಿ ಮಂತ್ರಿ ಭಾಗ್ಯ ಕೈ ತಪ್ಪಿದಕ್ಕೆ ಲಿಂಗಾಯತ ಶಾಸಕರು ಸೈಲೆಂಟ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ಕೇವಲ ಇಬ್ಬರಿಗೆ ಮಾತ್ರ ಸಚಿವ ಸ್ಥಾನವನ್ನು ಹಂಚಿಕೆ ಮಾಡಲಾಗಿದೆ. ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಇಬ್ಬರಿಗೆ ಮಾತ್ರ ಬೆಳಗಾವಿ ಜಿಲ್ಲೆಗೆ ಸಚಿವ ಸ್ಥಾನವನ್ನು ಹಂಚಿಕೆ ಮಾಡಲಾಗಿದೆ. ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಾತ್ರ ಮಂತ್ರಿಗಿರಿ ಭಾಗ್ಯ ಒಲಿದು ಬಂದಿತ್ತು. ನಾಲ್ಕು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಕೈ ಶಾಸಕರಿದ್ದರು. ನಿರೀಕ್ಷೆಯಲ್ಲಿ ಇದ್ದಂತಹ ಶಾಸಕರಿಗೆ ಇದೀಗ ನಿರಾಸೆ ಮೂಡ್ತಾ ಇದೆ. ಸಚಿವ ಸ್ಥಾನ ಸಿಗದೆ ಇದ್ದಿದ್ದಕ್ಕೆ ಬೇಸರವನ್ನ ಹೊರಹಾಕಿದ್ದಾರೆ ಕೆಲವು ಶಾಸಕರು. ಸಚಿವ ಸ್ಥಾನ ಇದ್ರೇನ ಅಥವಾ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ? ಸಚಿವ ಸ್ಥಾನವನ್ನ ಕೊಟ್ರೇನ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ? ಅದಿಲ್ಲದೇನೂ ಕೂಡ ಕೆಲಸವನ್ನ ಮಾಡಲಿಕ್ಕಾಗತ್ತೆ? ಯಾವುದೇ ಸ್ಥಾನ ಸಿಗದೇ ಇದ್ರೂ ಕೂಡ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅಸಮಾಧಾನಿತ ಶಾಸಕರಿಗೆ ಪ್ರಕಾಶ್ ಹುಕ್ಕೇರಿ ಅಭಿವೃದ್ಧಿಯ ಪಾಠ ಜಪಿಸಿದ್ದಾರೆ. ಗಣೇಶ್ ಹುಕ್ಕೇರಿಯವರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಕೇಳೇ ಇಲ್ಲ. ಮತ್ತೆ ಕೇಳೇ ಇಲ್ಲ ಅಂದಾಗ ಕೊಡು ಪ್ರಶ್ನೆ ಎಲ್ಲಿ ಬರ್ತೈತಿ? ಅಲ್ಲ, ಮೂರು ಸಾರಿ ನಾ ಎಂಟು ಸಾರಿ ಆರಿಸಿ ಬಂದೀನಿ. ಆ ಮೂರು ಸಾರಿ ಆರಿಸಿ ಬಂದರು, ಅದಕ್ಕೇನು ಸಂಬಂಧ ಐತಿ? ಸಚಿವ ಯಾರಾದ್ರೂ ಸಚಿವ ಸಂಪುಟದಾಗ ಇದ್ರೇನೆ ಅಭಿವೃದ್ಧಿ ಕೆಲಸ ಆಗ್ತೈತಿನ? ಸಚಿವ ಸಂಪುಟದಾಗ ಇಲ್ಲಾದರೂ ಕೂಡ ಒಬ್ಬರು ಶಾಸಕರಾಗಿ ಒಬ್ಬರು ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡ್ಬೋದು. ತಮ್ಮೆಲ್ಲರಿಗೂ ಗೊತ್ತೈತಿ, ನಾವು ಅಧಿಕಾರದಾಗಿದ್ದಾಗ ಬೆಳಗಾವಿ ಮೆಡಿಕಲ್ ಕಾಲೇಜ್ ತೊಗೊಂಡು ಬಂದೀವಿ. ಚಿಕ್ಕೋಡಿಯಾಗ ಜಿಲ್ಲಾ ಡಿಸ್ಟಿಕ್ ಕೋರ್ಟ್ ತೊಗೊಂಡು ಬಂದೀವಿ. ಅಭಿವೃದ್ಧಿ ಕೆಲಸ ಮಾಡಿದ್ರೆ ಜನ ನಮಗೆ ಓಟ್ ಹಾಕಿ ಹಾಕ್ತಾರೋ ಅವರ ಸೇವೆ ಮಾಡೋಕೆ ನಾವು ಯಾವಾಗೂ ತಯಾರಿದ್ದೀವಿ. ಈ ಮಂತ್ರಿಯಾಗೇ ಸೇವೆ ಮಾಡಬೇಕಂತೇನಿಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೂಡ ಸೇವೆ ಮಾಡಲಿಕ್ಕೆ ಬರ್ತದೆ. ನಿರೀಕ್ಷೆ ಇತ್ತು ಅಲ್ರಿ, ನಾವೊಂದು ಮಾತನ್ಯಾಗ ಹೇಳ, ನಿರೀಕ್ಷೆ ಇತ್ತು, ಎಲ್ಲ ಇತ್ತು. ಅಧಿಕಾರ ಬರ್ತೈತಿ ಹೋಗ್ತೈತಿ ಅದೇನು ಇದಲ್ಲ, ಆದರೆ ನಾವು ಮಾಡಿದ ಸೇವೆ ಅದು ನಿರಂತರವಾಗಿ ಜನರ ಮನಸ್ಸಿನಾಗ ಉಳಿತೈತಿ. ಇಷ್ಟ ಮತ್ತೇನಿಲ್ಲೇನಿಲ್ಲ. ನೀವು ಬೇರೆಯವ್ರ ಬಗ್ಗೆ ನನಗೇನು ಕೇಳಕ್ಕೆ ಹೋಗಬೇಡ್ರಿ. ಗಣೇಶ್ ಹುಕ್ಕೇರಿ ಅವ್ರ ಬಗ್ಗೆ ಕೇಳಿದರೆ ಗಣೇಶ್ ಹುಕ್ಕೇರಿ ಅವ್ರ ಬಗ್ಗೆ ನಾನು ವಿಚಾರವನ್ನು ವ್ಯಕ್ತ ಮಾಡಿದ್ದೀನಿ. ನಾನು ಗಣೇಶ್ ಹುಕ್ಕೇರಿ ಅವ್ರ ಬಗ್ಗೆ ನೀವು ಕೇಳಿದ್ರೆ ಉಳಿದವ್ರ ಬಗ್ಗೆ ನನಗೇನು, ನಾ ಅವ್ರ ಬಗ್ಗೆ ಏನೂ ಚಕಾರ ಶಬ್ದ ಎತ್ತಂಗಿಲ್ಲ. ಅವ್ರ ತಲೆಯಾಗಿರಬೇಕು, ಇನ್ನೊಮ್ಮೆ ಆರಿಸಿ ಬರಲಿ ಆಮ್ಯಾಗ ಮಂತ್ರಿ ಮಾಡೋತ. ಅವ್ರ ತಲೆಯಾಗಿರಬೇಕು, ಒಂಬತ್ತು ಸಾರಿ ಆಯ್ಕೆ ಆಗಲಿ ಪ್ರಕಾಶ್ ಹುಕ್ಕೇರಿ, ಆಮೇಲೆ ಪ್ರಕಾಶ್ ಹುಕ್ಕೇರಿಗೆ ಮಂತ್ರಿ ಮಾಡೋಣ ಅಂತ ಅವ್ರ ತಲೆಯಾಗಿರಬೇಕು. ಅದ್ರ ಸಲುವಾಗಿ ಪೆಂಡಿಂಗ್ ಇಟ್ಟಿರಬೇಕು. ನಾವು ಗಣೇಶ್ ಹುಕ್ಕೇರಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಕೇಳೇ ಇಲ್ಲ. ಮತ್ತೆ ಕೇಳೇ ಇಲ್ಲ ಅಂದಾಗ ಕೊಡು ಪ್ರಶ್ನೆ ಎಲ್ಲಿ ಬರ್ತೈತಿ? ಅಲ್ಲ, ಮೂರು ಸಾರಿ ನಾ ಎಂಟು ಸಾರಿ ಆರಿಸಿ ಬಂದೀನಿ. ಆ ಮೂರು ಸಾರಿ ಆರಿಸಿ ಬಂದರು, ಅದಕ್ಕೇನು ಸಂಬಂಧ ಐತಿ? ಸಚಿವ ಯಾರಾದ್ರೂ ಸಚಿವ ಸಂಪುಟದಾಗ ಇದ್ರೇನೆ ಅಭಿವೃದ್ಧಿ ಕೆಲಸ ಆಗ್ತೈತಿನ? ಸಚಿವ ಸಂಪುಟದಾಗ ಇಲ್ಲಾದರೂ ಕೂಡ ಒಬ್ಬರು ಶಾಸಕರಾಗಿ ಒಬ್ಬರು ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡ್ಬೋದು. ತಮ್ಮೆಲ್ಲರಿಗೂ ಗೊತ್ತೈತಿ, ನಾವು ಅಧಿಕಾರದಾಗಿದ್ದಾಗ ಬೆಳಗಾವಿ ಮೆಡಿಕಲ್ ಕಾಲೇಜ್ ತೊಗೊಂಡು ಬಂದೀವಿ. ಚಿಕ್ಕೋಡಿಯಾಗ ಜಿಲ್ಲಾ ಡಿಸ್ಟಿಕ್ ಕೋರ್ಟ್ ತೊಗೊಂಡು ಬಂದೀವಿ. ಅಭಿವೃದ್ಧಿ ಕೆಲಸ ಮಾಡಿದ್ರೆ ಜನ ನಮಗೆ ಓಟ್ ಹಾಕಿ ಹಾಕ್ತಾರೋ